ನಮಸ್ಕಾರ ಸ್ನೇಹಿತರೆ, ನಮ್ಮ ಜೀವನದ ನಿಜವಾದ ಶತ್ರು ಯಾರು ಎಂದು ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಅತಿ ಸುಲಭವಾಗಿ ಮತ್ತು ಅದ್ಭುತವಾಗಿ ತಿಳಿಸಿಕೊಟ್ಟಿದ್ದಾನೆ. ಈ ಒಂದು ಪ್ರಸಂಗ ಮಹಾಭಾರತದ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ನಮ್ಮ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡಿದಂತಹ ಶತ್ರುವಿನ ಬಗೆಗಿನ ಒಂದು ಅದ್ಭುತವಾದ ವಿವರಣೆ. ಅದೇನೆಂದರೆ, ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳುತ್ತಾನೆ, ನಮ್ಮ ಮನಸ್ಸು ಒಂದು ಇಂದ್ರಿಯ, ಹಾಗೂ ನಮ್ಮ ಮನಸ್ಸೇ ನಮ್ಮ ನಿಜವಾದ ಮಿತ್ರ, ಹಾಗೂ ಅದು ನಮ್ಮ ಶತ್ರುವು ಕೂಡ ಆಗಿದೆ. ಹೇಗೆಂದರೆ, ನಮ್ಮ ಮನಸ್ಸು ನಮ್ಮ ನಿಯಂತ್ರಣದಲ್ಲಿ ಇದ್ದಾಗ ಮಾತ್ರ ಅದಕ್ಕಿಂತ ಒಳ್ಳೆಯ ಮಿತ್ರ ಬೇರೆ ಯಾರೂ ಇರುವುದಿಲ್ಲ. ಅದೇ ಒಂದು ವೇಳೆ ನಮ್ಮ ಮನಸ್ಸು ನಿಯಂತ್ರಣ ತಪ್ಪಿ ಹೋದರೆ ಅದಕ್ಕಿಂತ ಕೆಟ್ಟ ಶತ್ರು ಜೀವನದಲ್ಲಿ ಬೇರೆ ಯಾರೂ ಬೇಕಾಗಿಲ್ಲ. ಅದಕ್ಕಾಗಿಯೇ ನಾವು ನಮ್ಮ ಮನಸ್ಸು ಗೆದ್ದರೆ ಇಡೀ ಜಗತ್ತನ್ನೇ ಗೆಲ್ಲಬಹುದು. ಅದಕ್ಕಾಗಿಯೇ ಯಾವಾಗಲೂ ನಮ್ಮ ಮನಸ್ಸನ್ನು ನಾವು ನಿಯಂತ್ರಣ ಮಾಡಬೇಕು. ಮನಸ್ಸು ಯಾವಾಗ ನಿಯಂತ್ರಣ ತಪ್ಪಿ ನಮ್ಮ ಮಾತನ್ನೇ ಕೇಳದೆ ಅದು ಅದರ ಪಾಡಿಗೆ ಕೆಲಸವನ್ನು ಮಾಡುತ್ತದೆಯೋ, ಆಗ ನಮಗೆ ಅದು ಶತ್ರುವಾಗಿ ಪರಿಣಮಿಸುತ್ತದೆ. ನೀವು ಈಗ ಇದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಕೂಡ ಕೇಳಬಹುದು. ನಮ್ಮ ಮನಸ್ಸು ನಾವು ಇಷ್ಟಪಟ್ಟಿದ್ದನ್ನು ತೆಗೆದುಕೊಳ್ಳಬೇಕು ಎಂದು ಆಸೆಪಟ್ಟಾಗ ಅದನ್ನು ತೆಗೆದುಕೊಳ್ಳುವುದಕ್ಕೆ ನಾವು ಉತ್ತಮವಾದ ಸರಿಯಾದ ದಾರಿಯಲ್ಲಿ ಸಾಗಬೇಕು. ಅದೇ ಒಂದು ವೇಳೆ ನಮಗೆ ಬೇಕಾದ ವಸ್ತು ದುರಾಸೆಯಾಗಿ ಪರಿಣಮಿಸಿದರೆ ಅದನ್ನು ನಾವು ಪಡೆದುಕೊಳ್ಳಲು ಏನೇ ಎದುರಾದರೂ ಕೂಡ ಆ ಎಲ್ಲ ಕೆಲಸಗಳಿಗೂ ಮುನ್ನುಗ್ಗಿ ಹೋಗುತ್ತೇವೆ. ಅದು ಒಂದು ವೇಳೆ ಕೆಟ್ಟ ಕೆಲಸವಾಗಿದ್ದರೂ ಕೂಡ ಅದನ್ನು ನಿಯಂತ್ರಿಸದೆ ನಾವು ಮುಂದೆ ಸಾಗುತ್ತೇವೆ. ಇದು ಆದಾಗ ನಿಮ್ಮ ಮನಸ್ಸು ನಿಮ್ಮ ನಿಯಂತ್ರಣದಲ್ಲಿ ಇಲ್ಲ ಎಂದು ಅರ್ಥ. ಅದಕ್ಕಾಗಿಯೇ ನಿಮ್ಮ ಮನಸ್ಸನ್ನು ನೀವು ನಿಯಂತ್ರಣ ಮಾಡಿ. ಮನಸ್ಸನ್ನು ನಿಯಂತ್ರಣ ಮಾಡುವುದು ಹೇಗೆ ಎಂಬ ಪ್ರಶ್ನೆಗೆ ಉತ್ತರ ಧ್ಯಾನ, ಹಾಗೂ ವ್ಯಾಮೋಹಗಳಿಂದ ದೂರವಿರುವುದು, ದುರಾಸೆ ಪಡದೇ ಇರುವುದು, ಎಲ್ಲವನ್ನು ಕೂಡ ತಾಳ್ಮೆಯಿಂದ ಸ್ವೀಕರಿಸುವುದು. ಇದನ್ನು ಪಾಲನೆ ಮಾಡಿದಾಗ ಮಾತ್ರ ನಮಗೆ ನಮ್ಮ ಮನಸ್ಸು ನಿಯಂತ್ರಣದಲ್ಲಿ ಇರುತ್ತದೆ. ಎಲ್ಲವನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಬೇಕು. ಯಾವುದೇ ಕ್ರೋಧಕ್ಕೆ ನಮ್ಮ ಮನಸ್ಸಿನಲ್ಲಿ ಜಾಗ ಕೊಡಬಾರದು. ಆಗ ಮಾತ್ರ ನಮ್ಮ ಮನಸ್ಸು ನಮ್ಮ ಮಾತು ಕೇಳುತ್ತದೆ, ಹಾಗೂ ಮಿತ್ರನಂತೆ ನಮ್ಮ ಜೊತೆಯಲ್ಲಿ ಸದಾ ಇರುತ್ತದೆ. ಇದನ್ನು ಭಗವಂತ ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿದಾಗ ಅರ್ಜುನನು ಕೂಡ ಧನ್ಯವಾದ ಹೇಳುತ್ತಾನೆ. ಇಷ್ಟು ದಿನ ನಾನು ಕ್ರೋಧಕ್ಕೆ ಒಳಗಾಗಿ ಎಷ್ಟೋ ಜನರಿಗೆ ನೋವು ಕೊಟ್ಟಿದ್ದೇನೆ, ಆದರೆ ಕ್ರೋಧವೆಂಬುದು ಒಂದು ಕೆಟ್ಟ ಕೆಲಸ, ಹಾಗೂ ಆ ಕ್ರೋಧಕ್ಕೆ ಬಲಿಯಾದವರು ಎಂದಿಗೂ ಕೂಡ ಅದರಿಂದ ಆಚೆ ಬರಲಾರರು. ಯಾವಾಗ ಕ್ರೋಧಕ್ಕಿಂತ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ತುಂಬುತ್ತದೆಯೋ, ಆಗ ನಮ್ಮ ಮುಂದೆ ಏನೇ ನಡೆದರೂ ಕೂಡ ಶಾಂತಯುತವಾಗಿ ನಾವು ಸ್ವೀಕಾರ ಮಾಡಬಹುದಾದ ಶಕ್ತಿಯನ್ನು ನೀವು ನನಗೆ ತಿಳಿಸಿಕೊಟ್ಟಿರಿ ಭಗವಂತ ಎಂದು ಆ ಅರ್ಜುನ ಕೃಷ್ಣ ಪರಮಾತ್ಮನಿಗೆ ಧನ್ಯವಾದ ತಿಳಿಸುತ್ತಾನೆ. ಈಗ ನಾವು ಕೂಡ ನಮ್ಮ ಭಗವಂತನಿಗೆ ಧನ್ಯವಾದ ಹೇಳುತ್ತಾ ಇನ್ನು ಮುಂದೆ ನಮ್ಮ ಮನಸ್ಸನ್ನು ಶತ್ರುವಾಗದಂತೆ ನೋಡಿಕೊಂಡು ಮಿತ್ರನಂತೆ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದನ್ನು ಕಲಿಯಬೇಕಾಗಿದೆ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.